ಇವು ಕೇಂದ್ರ ಸರ್ಕಾರ ಒಂದು ಅತ್ಯಂತ ದಿಟ್ಟವಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಬೇಕು ಅಂತಲೂ ಕೂಡ ನಾನು ಈ ಒಂದು ಏನಾಯಿತು ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ, ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನಂತ ಹೇಳಿದ್ರೆ, ಯಾರು ಒಬ್ಬರು ನೃತ್ಯ ನಿರ್ದೇಶಕರು ಜಾನಿ ಮಾಸ್ಟರ್ ಇದ್ದರು, ಅವ್ರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿದರು. ಅವರ ಒಂದು ಪ್ರಶಸ್ತಿಯ ನೀಡಿದ ನಂತರ ಅವರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಆರೋಪ ಅವರು ಎದುರಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದಮೇಲೆ ಅವರು ಯಾವ ಒಂದು ಚಲನಚಿತ್ರ ಪ್ರಶಸ್ತಿಯನ್ನು ಅವ್ರಿಗೆ ನೀಡಿದ್ರೂ ಅದನ್ನು ಹಿಂದಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಆದ್ದರಿಂದ ಯಾರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ ಮತ್ತು ಒಂದು ದುಷ್ಟ ರೀತಿಯಲ್ಲಿ ಅವರನ್ನು ನೋಡ್ತಾರೆ, ಲೈಂಗಿಕ ಕಿರುಕುಳ ಕೊಡ್ತಾರೆ ಅಂಥವ್ರ ಮೇಲೆ ನಾವು ಯಾರೂ ಕೂಡ ಸಹನೆ ಇರಬಾರ್ದು, ಮತ್ತು ಅಂಥ ವ್ಯಕ್ತಿಗಳ ಮೇಲೆ ಎಷ್ಟು ನಾವು ಕಟುವಾಗಿ ನಿರ್ಣಯಗಳು ಮಾಡ್ತೀವೋ ಅದು ಅಷ್ಟೇ ಒಳ್ಳೆಯದು. ಅದರ ಬಗ್ಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಏಕೆಂದರೆ ಅನೇಕ ಘಟನೆಗಳು ಇವತ್ತಿನ ದಿವಸ ಆಗ್ತಾ ಇರುವಂಥದ್ದು ನೋಡಿದಾಗ ಮಹಿಳೆಯರು ಹೆಚ್ಚು ಹೆಚ್ಚಾಗಿ ಅವರು ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು, ಮತ್ತು ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಎಲ್ಲ ಕಡೆ ಮಹಿಳೆಯರ ಒಂದು ಪಾತ್ರ ಹೆಚ್ಚಾಗ್ತಾ ಇದೆ. ಅವರಿಗೆ ಆ ಮುಕ್ತ ವಾತಾವರಣ ಇರಬೇಕು, ಮತ್ತು ಅವ್ರಿಗೆ ಯಾವುದೇ ರೀತಿಯ ಸಂಕೋಚ ಮತ್ತು ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ಅವ್ರಿಗೆ ಆ ವಾತಾವರಣ ನಿರ್ಮಾಣ ಮಾಡುವಂಥದ್ದು ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ರಾಜಕೀಯ ಪಕ್ಷಗಳ ಜವಾಬ್ದಾರಿ ಮತ್ತು ಎಲ್ಲ ಸಂಘ ಸಂಸ್ಥೆಯವ್ರದ್ದು ಕೂಡ ಜವಾಬ್ದಾರಿ. ಆದ್ದರಿಂದ ಇದಕ್ಕೆ ಖಂಡಿತವಾಗೂ ಈ ಒಂದು ಘಟನೆ ಆದ ತಕ್ಷಣ ಕೇಂದ್ರ ಸರ್ಕಾರದವರು ಈ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ತೀರ್ಮಾನ, ನಾನು ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಇದು ಪಕ್ಷ ಒಂದು ಸರ್ಕಾರದ ಮಟ್ಟದಲ್ಲಿ ಮಾಡಿದ್ದಾರೆ, ಆದರೆ ಭಾರತೀಯ ಜನತಾ ಪಕ್ಷದವರು ಯಾಕೆ ಅವರು ಈ ವಿಚಾರದಲ್ಲಿ ಬಂದಾಗ ದ್ವಂದ್ವ ನಿಲುವುಗಳನ್ನು ಇಟ್ಕೊಂಡಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಇದೆ. ಆ ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿ ತದನಂತರ CAD ತನಿಖೆಯನ್ನು ಪ್ರಾರಂಭ ಮಾಡಿ ತನಿಖೆಯನ್ನು ಮುಂದುವರಿಸಿ ಬಹುಶಃ ಜುಲೈ ತಿಂಗಳಲ್ಲಿ ಚಾರ್ಜ್ ಶೀಟನ್ನು ಕೂಡ ಅವರು ಫೈಲ್ ಮಾಡಿದ್ದಾರೆ. ಈಗ ಟ್ರಯಲ್ ಹಂತಕ್ಕೆ ಬರ್ತದೆ, ಟ್ರಯಲ್ ನಡೀಬೇಕಾಗ್ತದೆ, ಟ್ರಯಲಲ್ಲಿ ಅದರ ಒಂದು ತೀರ್ಮಾನ ಹೊರಗೆ ಬರ್ತದೆ. ಆದರೆ 700 ಪುಟಗಳ ಚಾರ್ಜ್ ಶೀಟನ್ನು CAD ಅವರು ಫೈಲ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಯಡಿಯೂರಪ್ಪನವರು ಮತ್ತು ಅವರ ಮೂರು ಜನ ಸಹಚರರು ಅವರಿಗೆ ಸಾಕ್ಷಿಗಳನ್ನು ನಾಶ ಮಾಡ್ತಕ್ಕಂಥದ್ರಲ್ಲಿ ಮತ್ತು ಒತ್ತಡವನ್ನು ತರುವಂಥದ್ರಲ್ಲಿ ಈ ಪ್ರಕ್ರಿಯೆಯನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ವಿಚಾರಗಳನ್ನೆಲ್ಲ ಮತ್ತು ಅಫ್ಕೋರ್ಸ್ ಆ ಸ್ಟೇಟ್ಮೆಂಟ್ಗಳು, ಯಾರು ಆ ಹೆಣ್ಣುಮಗು 17 ವರ್ಷದ ಹೆಣ್ಣುಮಗು ಅವರ ಸ್ಟೇಟ್ಮೆಂಟು, ಅವರ ತಾಯಿ ಈಗಾಗಲೇ ತೀರ್ಕೊಂಡಿದ್ದಾರೆ, ಆದ್ದರಿಂದ ಅವ್ರದ್ದೆಲ್ಲ ಹೇಳಿಕೆಗಳನ್ನು ಕೂಡ ತೆಗೆದುಕೊಂಡು ಆ ಮಾಹಿತಿ ಆಧಾರದ ಮೇಲೆ ಇದು ಒಂದು ಚಾರ್ಜ್ ಶೀಟ್ ಫೈಲ್ ಆಗಿದೆ. ಇದು ಸಾಮಾನ್ಯವಾದಂಥ ಒಂದು ವಿಷಯ ಏನಲ್ಲ. ಒಂದು 17-18 ವರ್ಷದ ಯುವತಿ, ಅವ್ರಿಗೆ ಯಾರಿಗೆ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ಹೇಳಿ ಯಾರು ಯಡಿಯೂರಪ್ಪನವ್ರ ಹತ್ರ ಸಹಾಯಕ್ಕೆ ಹೋಗಿದ್ದರು ಅವ್ರ ಮೇಲೇ ಆ ಹುಡುಗಿಗೇ ಈ ಥರ ಒಂದು ಕೆಟ್ಟ ಒಂದು ಅನುಭವ ಆಗಿರುವಂಥದ್ದು ನೋಡಿದಾಗ ಖಂಡಿತವಾಗಿಯೂ ಇದು ಸಾಮಾನ್ಯವಾದಂಥ ವಿಚಾರ ಏನಲ್ಲ. ಇದು ಬಹಳ ನಾವು ಹಗುರವಾಗಿ ತೊಗೊಳ್ಬಾರ್ದು. ದುರ್ದೈವದ ವಶಾತ್ ಇದು ಬಹಳ ಹಗುರವಾಗಿ ತೊಗೊಂಡ್ಬಿಟ್ಟಿದ್ರೆ ಏನೋ ಮಾಡ್ತಾ ಇದ್ರೆ ಬಿಡಿ, ಇದಕ್ಕೆ ರಾಜಕೀಯಕ್ಕೇನು ಸಂಬಂಧ ಇಲ್ಲ. ರಾಜಕೀಯ ಬೇರೆ, ಇದು ಬೇರೆ. ಅದು ಒಬ್ಬ ವ್ಯಕ್ತಿ ಈ ಥರ ಮಾಡಿದರೆ ಅಂತ ಒಂದು ಮಾಹಿತಿ ಬಂದಾಗ ಮತ್ತು ಅದರಲ್ಲಿ CAD ಎನ್ಕ್ವೈರಿ ಆಗಿ ಅನೇಕ ವಿಚಾರಗಳನ್ನು ಅವರು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಮಾಹಿತಿಗಳನ್ನು ಕೊಟ್ಟು ಫೈಲ್ ಮಾಡಿದ್ದಾರೆ. ಆ ಥರ ಇದ್ದಾಗ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದ? ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಅಥವಾ ಒಂದು ನಿಲುವನ್ನು BJP ಯಾಕೆ ತಗೊಳ್ತಾ ಇಲ್ಲ? ಯಾಕೆ ಸುಮ್ಮನೆ ಇದ್ದಾರೆ? ಯಡಿಯೂರಪ್ಪನವರು ಇವತ್ತು BJP ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ, ಯಾಕೆ ಅವರು ಅಲ್ಲಿ ಉಳಿಸ್ಕೊಂಡಿದ್ದಾರೆ? ಕನಿಷ್ಠ ಪಕ್ಷ BJP ಅವರು ಈ ಪ್ರಕರಣ ಮುಗಿಯುವವರೆಗೂ
ಅವರನ್ನು ನಾವು ಈ ಒಂದು ಎಲ್ಲ ನಮ್ಮ ಪಕ್ಷದ ಹುದ್ದೆಗಳಿಂದ ನಾವು ಅವ್ರನ್ನ ತೆಗೆದಾಕ್ತೀವಿ ಅಂತ ಹೇಳ್ತಕ್ಕಂಥ ನೈತಿಕತೆನೇ ಕೇಂದ್ರದ ಬಿ ಜೆ ಪಿಯ ಮುಖಂಡರುಗಳಿಗೆ ಇಲ್ಲ ಅಂತ ಹೇಳಿದ್ರೆ, ಮತ್ತು ಮಹಿಳೆಯರ ಪರವಾಗಿ ಅವ್ರದ್ದು ಏನು ಅವ್ರದ ಒಂದು ನಿಲುವು, ಏನು ಅವರ ಅಭಿಪ್ರಾಯ ಅಂತ ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟು ಸುಲಭವಾಗಿ ನಾವು ಇದನ್ನು ಇದ್ರ ಬಗ್ಗೆ ನಾವು ಒಂದು ರೀತಿ ಮಾತನಾಡ್ದೇ ನಿರ್ಲಕ್ಷ್ಯ ವಹಿಸುವಂಥದ್ದು ಸರಿನಾ? ಜಸ್ಟ್ ಬಿಕಾಸ್ ಈಸ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್, ಯಾವ ಒಂದು ಒತ್ತಡಕ್ಕೆ ಅವ್ರು ಒಳಗಾಗಿದ್ದಾರೆ? ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡರುಗಳ ಪ್ರಕಾರ ಇದು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರ ಬ್ಲ್ಯಾಕ್ಮೇಲ್ನಿಂದ, ನಾವು ಹೇಳ್ತಾ ಇಲ್ಲ, ಅವ್ರ ಮುಖಂಡರುಗಳೇ ಹೇಳಿದ್ದಾರೆ, ಅವರ ಬ್ಲ್ಯಾಕ್ಮೇಲ್ ಟ್ಯಾಕ್ಟಿಕ್ಸಿಂದ ಯಡಿಯೂರಪ್ಪನವ್ರಿಗೆ ಏನು ಕ್ರಮ ತಗೊಳ್ತಾ ಇಲ್ಲ ಅಂತ. ಅಂದರೆ ಒಂದು ಕಡೆ ಒಬ್ಬ ಚಿತ್ರ ನಿರ್ದೇಶಕರ ಮೇಲೆ ಒಂದು ಕ್ರಮ, ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದನ್ನೇ ತೆಗೆದಾಕ್ಬಿಟ್ರು, ವಾಪಸ್ ತೊಗೊಂಬಿಟ್ರು. ಆದರೆ ಇಲ್ಲಿ ಅವರ ಒಬ್ಬ ಭಾಳ ಹಿರಿಯ ನಾಯಕರು, ಭಾಳ ಒಂದು ಈ ರಾಜ್ಯದಲ್ಲಿ ಭಾಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ, ಅಂಥವ್ರ ಮೇಲೆ ಇಷ್ಟು ಗಂಭೀರ, ಬರೀ ಕೇವಲ ಆರೋಪ ಅಲ್ಲ, ಕೇವಲ ಎಫ್ ಐ ಆರ್ ಅಲ್ಲ, ತನಿಖೆಯಾಗಿ ಚಾರ್ಜ್ ಶೀಟ್ ಫೈಲ್ ಆಗಿ ಟ್ರಯಲ್ಗೆ ಹೋಗ್ತಾ ಇರುವಂಥ ಪ್ರಕರಣ. ಇದರಲ್ಲಿ ಯಾಕೆ ಅವರು ಯಡಿಯೂರಪ್ಪನವ್ರನ್ನ ಅವರು ಕ್ರಮ ತಗೊಳ್ತಾ ಇಲ್ಲ ಅಂತ, ಅವರ ಮನಸ್ಥಿತಿ ಏನು ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಹೈಕಮಾಂಡ್ ಅವರು, ಬಿ ಜೆ ಪಿ ಹೈಕಮಾಂಡ್ ಯಾಕೆ ಅವರ ಪಕ್ಷದ ನಾಯಕರ ಮೇಲೆ ಈ ಥರ ಕ್ರಮ ತಗೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ? ಯಾಕಂದರೆ ಪಾಕ್ಸೋ ಕೇಸು ಭಾಳ ಗಂಭೀರವಾದಂಥ, ಅದು ಅದರಲ್ಲಿರುವಂಥ ಒಂದು ಅದರಲ್ಲಿರುವಂಥ ಕಂಡೀಷನ್ಸು, ಅದರಲ್ಲಿ ಏನಾದರೂ ಅವರು ತಪ್ಪಿತಸ್ಥರಂತ ಪ್ರೂವ್ ಆದರೆ ಅದರಲ್ಲಿ ಅವರು ಜೈಲ್ ಶಿಕ್ಷೆ ಮತ್ತು ಹೀನಸ್ ಕ್ರೈಮ್ ಆಗಿ ಅದನ್ನು ನೋಡ್ತಾರೆ. ಗಂಭೀರವಾದ ಶಿಕ್ಷೆ ಅವರಿಗೆ ಒಳಗಾಗುವಂಥ ಒಂದು ಪ್ರಕರಣ ಇದು. ಸೊ ಈ ಒಂದು ಪ್ರಕರಣದಲ್ಲಿ ಅವರು ಯಾಕೆ ಸುಮ್ಮನೆ ಇದ್ದಾರೆ? ಮತ್ತು ಬಿ ಜೆ ಪಿಯವರು, ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಅವರ ಪಕ್ಷದಲ್ಲಿ ಇರ್ತಕ್ಕಂಥವ್ರ ಮೇಲೆ, ಈಗ ಅಥವಾ ಮಹಿಳೆಯರ ವಿಚಾರ ಬಂದಾಗ, ಈಗ ಮುನಿರತ್ನ ಪ್ರಕರಣ ನೋಡಿದ್ವಿ ನಾವು, ಯಾವ ರೀತಿಯಾಗಿ ಒಂದು ಪೈಶಾಚಿಕವಾದಂಥ ರೀತಿಯಾಗಿ ಅವರು ನಡೆಸಿದ್ದಾರೆ ಮಾಡಿದ್ದಾರೆ. ಆ ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ ಬಿ ಜೆ ಪಿಯವರು ಹೊರಗೆ ಬಂದು ಏನು ಮಾತಾಡಲಿಲ್ಲ.